ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಕ್ಕ ಆಯ್ತು ಕಣ್ರು, ಅದೇನ್ ಸಕ್ಕೆ ನೀವ್ ಒಂದೊಟ್ಟು ನೀರ್ ತೊಂಬಾರೆ. ಈ ಸರಿ ಬೇಸಿಗೆ ಕಾಲನ ಹೇಗ್ ಕಳಿತೀವೋ ಏನಪ್ಪ, ಇಷ್ಟದಾಗೆ ನೀರಿಲ್ಲ ಏನತ್ತೆ ಇದು? ಟ್ಯಾಂಕರ್ ನೀರು ಓಡಿಸೋ ಪರಿಸ್ಥಿತಿ ಬಂದಿದೆ. ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಟ್ಯಾಂಕರ್ಗೆ 3,000 ಅಂತೆ. ಹಿಂಗೆ ಆದ್ರೆ ಹೆಂಗೆ ಹೇಳಿ? ದುಡ್ಡಿರೋರು ನೀರ್ ಹಾಕ್ಸ್ಕೋತಾರೆ, ಟ್ಯಾಂಕರ್ ತರ್ಸ್ಕೋತಾರೆ. ಅಲ್ಲ, ನಮ್ಗಳ ಕಷ್ಟ ಯಾರಿಗೆ ಹೇಳೋದು? ಎಲ್ಲಿಂದ ತರೋದು ಅಷ್ಟೊಂದ್ ದುಡ್ಡನ್ನ? ಎಲ್ಲಿಂದ ತರೋದು ಏನ್ ಕಥೆನೋ. ಬಾಲ, ನ್ಯೂಸ್ ನೋಡ್ತೀಯ ನೀನು? ನಮ್ ಸತ್ಯಂದ ನ್ಯೂಸ್ ಬರ್ತಾ ಇತ್ತಲ್ಲ. ಅಯ್ಯೋ, ದೇವಸ್ಥಾನದಲ್ಲಿ ಎಲ್ರು ನಮ್ಮನ್ನ ಹೊಗಳಿದ್ದೇ ಹೊಗಳಿತು. ನಿಮ್ಮಮ್ಮಗಳು ಹಾಗೆ, ನಿಮ್ಮಮ್ಮಗಳು ಹೀಗೆ ಅಂತ. ನಮ್ಗಂತೂ ಹೆಮ್ಮೆನೋ ಹೆಮ್ಮೆ. ನೋಡ್ದೆ ಅಜ್ಜಿ, ಸತ್ಯ ಅವರು ಗಾಂಜಾ ಮಾರೋರ್ನ ಹಿಡಿದಿದಾರಂತಲ್ಲ, ಎಂತ ನ್ಯೂಸ್ ಅಜ್ಜಿ! ವಾ ಬಾಲ, ನಮ್ ಸತ್ಯಂಗೆ ಚಿಕ್ಕ ವಯಸ್ಸಿನಲ್ಲೂ ಪೊಲೀಸ್ ಆಗ್ಬೇಕು, ಪೊಲೀಸ್ ಆಗ್ಬೇಕು ಅಂತ ಆಸೆ ಇತ್ತಾ? ಅದು ಅಲ್ಲದೆ ಸಮಾಜಕ್ಕೆ ಒಳ್ಳೇದನ್ನ ಮಾಡ್ಬೇಕು, 4 ಜನಕ್ಕೆ ಉಪಯೋಗ ಆಗುವಂತ ಕೆಲಸ ಮಾಡ್ಬೇಕು ಅಂತ ಆಸೆ. ಆ ಆಸೆ ಪೊಲೀಸ್ ಆಗಿ ಈವಾಗ ನೆರವೇರ್ತಾ ಇದ್ದೇನು. ಕೆಲ್ಸಕ್ಕೆ ಸೇರಿದ ಹೊಸ್ತರಲ್ಲೇ ಇಂಥ ಕೇಸ್ಗಳನ್ನ ಸಾಲ್ವ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಅಜ್ಜಿ, ತುಂಬಾ ಕಷ್ಟಗಳಿರುತ್ತೆ. ಪೊಲೀಸ್ ಅವ್ರಿಗೂ ಒಳಗೊಳಗಡೆನೆ ಜಗಳಗಳಿರ್ತವೆ. ಅಂಥದ್ರಲ್ಲಿ ಸತ್ಯ ಅವರು ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ಗ್ರೇಟ್, ಗ್ರೇಟ್. ಅತ್ತೆ, ಆ ವಿಷಯ ಮಾತಾಡ್ತಾ ಆ ವಿಷಯನೇ ಮರ್ತೋದೆ ನೋಡು. ಏನಜ್ಜಿ? ಅದು ಅಂತದ್ದೇನಿಲ್ಲಪ್ಪ, ನಿನ್ನತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಇವತ್ತು ನಾವಿಬ್ರು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ನನ್ನ ಓಲ್ಡ್ ಫ್ರೆಂಡ್ ಸಿಕ್ಕಿದ್ಲು. ಅವಳು ಅವಳ ಮೊಮ್ಮಗಳು ದೇವಸ್ಥಾನಕ್ಕೆ ಬಂದಿದ್ರು. ನಾವು ಮಾತಾಡ್ಸಿದ್ವಿ, ತುಂಬಾ ಒಳ್ಳೆ ಹುಡುಗಿ ಅಂತ ಅನ್ನಿಸ್ತು. ಹೌದು ಬಾಲ, ನೀನೊಂದ್ಸಲ ಹೋಗಿ ನೋಡಿ ಮಾತಾಡಿ, ನಿನಗೆ ಓಕೆ ಆದ್ರೆ ಮುಂದಿನ ಮಾತುಕತೆ ಆಡೋಣ. ಹೌದು ಅಳೀಂದ್ರೆ, ಎಷ್ಟು ದಿನ ಅಂತ ನೀವು ಒಂಟಿಯಾಗಿರ್ತೀರಾ? ಮದ್ವೆ ಮಾಡಿಕೊಂಡು ಸುಖವಾಗಿರಿ. ಏನಿದು, ಯಾವಾಗ ನೋಡಿದ್ರು ಮದ್ವೆ ಮದ್ವೆ ಅಂತ ಮಾತಾಡ್ತಿರ್ತೀರಾ? ನೀವ್ ದೇವಸ್ಥಾನಕ್ಕೆ ಹೋಗೋದು ಭಜನೆ ಮಾಡಕ ಅಥವಾ ಸಂಬಂಧ ಬೆಳ್ಸಕ? ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಮುಚ್ಚೆ ಬಾಯಿ ಸಾಕು. ನೀನ್ ಯಾವಳೆ ನಮ್ಮ ಮಾತಿನ ಮಧ್ಯೆ ಬರೋದಿಕ್ಕೆ? ಇದು ನಮ್ಮನೆ, ನಾವು ಎಲ್ಲಿ ಏನ್ ಬೇಕಾದ್ರೂ ಮಾತಾಡ್ಕೋತೀವಿ. ನೀನು ಕದ್ದು ಕೇಳಿಸ್ಕೊಳೋದನ್ನ ಮೊದ್ಲು ನಿಲ್ಸು. ಕದ್ದು ಕೇಳಿಸ್ಕೊಳೋದು ನನಗ್ ಬೇಕಾಗಿಲ್ಲ, ಒಂದೇ ಮನೇಲಿ ಇದೀವಿ ಅದಕ್ಕೆ ಕೇಳ್ಸತ್ತೆ. ಒಂದೇ ಮನೆ? ನೀನ್ ಯಾವಾಗ ಹಗ್ಗ ಕಟ್ಟಿ ಇಬ್ಬಾಗ ಮಾಡಿದ್ಯೋ ಅವಾಗ್ಲೇ 2 ಭಾಗ ಆಗೋಯ್ತು. ಇವ್ರ ಮನೆಯವರ ಅಥವಾ ಶತ್ರುಗಳ ಅಂತಾನೆ ಗೊತ್ತಾಗ್ತಿಲ್ಲ. ಬಾಲನ್ ಮದ್ವೆ ಮಾಡಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ನೀನ್ ಹೇಳಪ್ಪ, ಮದ್ವೆ ಮಾತುಕತೆ ಮುಂದುವರ್ಸೋಣ. ಮದ್ವೆ ಮಾಡ್ಕೊಳಕ್ಕೆ ನಾನ್ ರೆಡಿ ಇದ್ದೀನಿ, ಆದ್ರೆ ಅಲ್ಲೆಲ್ಲೋ ಇರೋ ಹುಡುಗಿ ಯಾಕೆ ಅಂತ. ಯಾಕಪ್ಪ, ನೀನೇ ಹುಡ್ಕೊಂಡಿದ್ಯಾ ಹೇಗೆ? ಇವತ್ತು ಆ ಸಮಾಜಘಾತಕರನ್ನ ಹಿಡ್ದಿದೆಯಲ್ಲ, ಅವರಿಂದ ನಿನಗೆ ತೊಂದರೆ ಆಗಬಹುದು. ಅಂಥವ್ರನ್ನ ಎದುರು ಹಾಕೊಳ್ಳುವಾಗ ಮೈಯೆಲ್ಲ ಕಣ್ಣಾಗಿದ್ರು ಸಾಲ್ದು. ಅತ್ತೆ, ಈ ಕೆಲ್ಸದಲ್ಲಿ ಇದೆಲ್ಲ ಕಾಮನ್. ಅಷ್ಟಕ್ಕೂ ಕರ್ನಾಟಕ ಪೊಲೀಸ್ನವ್ರ ಮೈ ಮುಟ್ಟೋದು ಅಷ್ಟು ಸುಲಭನಾ? ನೀವ್ ಆರಾಮಾಗಿರಿ ಅತ್ತೆ, ನಾನು ಹುಷಾರಲ್ಲೇ ಇರ್ತೀನಿ, ಸರಿನಾ? ನೋಡ್ದೇನೋ ಕಾರ್ತಿ, ನೋಡು, ನಮ್ಮ ಅಕ್ಕಂಗೆ ಸೊಸೆ ಅಂದ್ರೆ ಪ್ರಾಣ. ಚಿಕ್ಕಿ, ಅಮ್ಮನಿಗೆ ಮಾತ್ರ ಅಲ್ಲ, ಅಮ್ಮನ ಸೊಸೆ ಅಂದ್ರೆ ನನಗೂ ಪ್ರಾಣನೇ. ಸತ್ಯ, ನೀನ್ ಅಡಿ ಬಾ. ಅಕ್ಕ ಎಲ್ಲಿ? ಬಾ ನೀನು ಫಸ್ಟ್ ಬಾ. ಮೊದಲು ದೇವ್ರಿಗೆ ನಮಸ್ಕಾರ ಮಾಡಿ, ಕೊಡಿಲಿ ಇದನ್ನ. ನನ್ನ ಸೊಸೆ ಸಾಧನೆ ಬಗ್ಗೆ ಎಷ್ಟು ಹೆಮ್ಮೆ ಇದೆಯೋ ಅಷ್ಟೇ ಭಯನೂ ಇದೆ ಭಗವಂತ.
ನನ್ನ ಸೊಸೆಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೀನೇ ಕಾಪಾಡಬೇಕು. ಅದು ನಾನು ರುಕ್ಕೂನೇ ಮದುವೆ ಮಾಡಿಕೊಂಡ್ರೆ ಹೇಗೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕು. ರುಕ್ಕೂ ಚಿಕ್ಕ ವಯಸ್ಸಿಂದ ನನ್ನನ್ನು ಗಂಡ ಅಂತಾನೆ ಅಂದ್ಕೊಂಡು ಬೆಳೆದವಳು. ಆದರೆ ಮಾವನೇ ಮಧ್ಯ ದಾರಿ ತಪ್ಪಿಟ್ಟ. ಆದರೆ ಈಗ ಸಿಕ್ಕಿದ್ದಾನೆ, ನಾನು ಬಿಟ್ಬಿಡ್ತೀನಾ? ಪ್ಲೀಸ್ ಅಮ್ಮ, ಪ್ಲೀಸ್ ಅಜ್ಜಿ, ನನಗೂ ಮಾವನಿಗೂ ಮದುವೆ ಮಾಡಿಸಿ. ಹೌದಜ್ಜಿ, ನೀವು ಬರೋದಕ್ಕಿಂತ ಮುಂಚೆ ನಾವಿಬ್ರು ಇದೇ ವಿಚಾರನ ಮಾತಾಡ್ತಿದ್ವಿ. ಗೂರುಕ್ಕೂ ಕಂಡ್ರೆ ಇಷ್ಟ, ನಾವು ಯಾಕೆ ಮದುವೆ ಆಗ್ಬಾರ್ದು ಅಂತ. ತೆಗಿ ತೆಗಿ, 100 ರೂಪಾಯಿ ತೆಗಿ. ನಾನು ಬೆಟ್ ಕಟ್ಟಿದ್ದಿಲ್ವಾ, ಅವರು ಒಬ್ಬರಿಗೊಬ್ಬರು ಇಷ್ಟಪಡ್ತಾರೆ ಅಂತ ತೆಗಿ. ನೀವು ಊಹೆ ಮಾಡಿದ್ರೆ ಅದು ತಪ್ಪಾಗ ಸಾಧ್ಯನಾತೆ. ಒಂದ್ ನಿಮಿಷ ಇರಿ, ತಗೊಳ್ಳಿ. ನಾವು ಇಷ್ಟಪಡ್ತಿರೋದು ನಿಮ್ಗೆ ಹೇಗೆ ಗೊತ್ತಾಯ್ತು ಅಜ್ಜಿ? ನಿಮ್ಮ ವಯಸ್ಸನ್ನೆಲ್ಲ ದಾಟೇಮ್ಮ ನಾನು ಅಜ್ಜಿ ಆಗಿರೋದು. ಅಲ್ತೆ ಅಲ್ಲ ಕಣೆ, ನೀನು ಫಸ್ಟ್ ಫಸ್ಟ್ ಎಂಟ್ರಿ ಕೊಟ್ಟಿಯಲ್ಲ, ಆಗ್ಲೇ ಅನ್ಕೊಂಡೆ ಏನೋ ಇರಬಹುದು ಅಂತ. ಅಲ್ಲೇ ಬಾಲನ್ ತೋರಿಸ್ತಾ ಇಲ್ಲಲ್ಲ ಪ್ರೀತಿ, ಅಕ್ಕರಿ, ಕಾಳಜಿ, ಅದನ್ನೆಲ್ಲ ನೋಡಿ ಕನ್ಫರ್ಮ್ ಆಗೋಯ್ತು. ರುಕ್ಕು, ನಮ್ ಬಾಲನ್ಗೆ ಪ್ರೀತಿ ಅನ್ನೋದೇ ಸಿಕ್ಕಿಲ್ಲ, ನಿನ್ನಿಂದಾದ್ರೂ ಅವನ್ ಖುಷಿ ಖುಷಿಯಾಗಿರ್ಲಿ. ನಿನ್ ಹತ್ರ ಒಂದೇ ಒಂದ್ ಕೇಳ್ಕೊಳ್ಳೋದು ಕಣೆ, ಅಪ್ಪದ ಹುಡುಗ ಇದು, ಅವನ ಹತ್ರ ಜಗಳ ಮಾಡ್ಬೇಡ, ಅವ್ನ ನೆಮ್ಮದಿನ ಕಿತ್ಕೋಬೇಡ. ಅದ್ರ ಬಗ್ಗೆ ನೀವು ಟೆನ್ಷನ್ ತಗೋಬೇಡಿ ಅಜ್ಜಿ, ನಾನು ನನ್ನ ಮಾವನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ಅತ್ತೆ, ಅಂತೂ ಇಂತೂ ಇವರಿಬ್ರು ಬಾಯಿ ಬಿಡ್ಸೋದಕ್ಕೆ ನೀವು ಆಡಿದ ನಾಟಕ ಸಕ್ಸಸ್ ಆಯ್ತು. ಹಾ, ಮತ್ತೆ ಸುಮ್ಮನೆನಾ ಈ ಗಿರಿಜಮ್ಮ ಅಂದ್ರೆ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.